ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ತೊಗರಿಯ ನಾಡು ಎಂದು ಪ್ರಸಿದ್ಧವಾದ ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಸಂಕಷ್ಟವನ್ನು ಕೇಳುವವರೇ ಇಲ್ಲ. ಇಲ್ಲಿನ ಉಗಾ ಶುಗರ್ಸ್ ಕಾರ್ಖಾನೆಯಲ್ಲಿ ಸರ್ಕಾರ ನಿಗದಿಪಡಿಸಿದ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯನ್ನು ಕಬ್ಬು ಬೆಳೆಗಾರರಿಗೆ ನೀಡಿ ಮೋಸ ಮಾಡಲಾಗುತ್ತಿದೆ. ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ನೀತಿ ಖಂಡಿಸಿ ಕಬ್ಬು ಬೆಳೆಗಾರರು ರೈತಪರ ಸಂಘಟನೆಗಳ ನೆರವಿನೊಂದಿಗೆ ಕಾರ್ಖಾನೆ ಬಳಿ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದಾರೆ. ಇದು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ನಾಗರಹಳ್ಳಿ ಸಮೀಪದಲ್ಲಿರುವ ಉಗಾರ್ ಕಬ್ಬಿನ ಕಾರ್ಖಾನೆ. ಕಬ್ಬು ಬೆಳೆಗಾರರು ಉಗಾರ್ ಕಾರ್ಖಾನೆಗೆ ಕಬ್ಬು ಕಳುಹಿಸಿದರೆ ಕಡಿಮೆ ದರ ನೀಡಿ ರೈತರಿಗೆ ಮೋಸ ಮಾಡುತ್ತಾರೆ ಎಂದು ಆಗ್ರಹಿಸಿ ಕಬ್ಬು ಬೆಳೆಗಾರರು ಉಗಾರ್ ಶುಗರ್ಸ್ ವರ್ಕ್ಸ್ ಲಿಮಿಟೆಡ್ ಕಾರ್ಖಾನೆ ಬಳಿ ಅನಿರ್ದಿಷ್ಟ ಧರಣಿಗೆ ಮುಂದಾಗಿದ್ದಾರೆ. ಕಾರ್ಖಾನೆ ಮಾಲೀಕರು ಸಹಜವಾಗಿ ಶಾಸಕರು ಸಂಸದರು ನಡೆಸುತ್ತಾರೆ. ಇದರಿಂದಾಗಿ ರೈತರು ಅವರ ವಿರುದ್ಧ ಹೋರಾಡುವ ಶಕ್ತಿ ಇಲ್ಲದಂತಾಗಿದೆ ಎಂದು ರೈತರಾದ ಬಸ್ಸುಗೌಡ ಬಿರಾದಾರ ಆರೋಪಿಸುತ್ತಾರೆ. ಕಬ್ಬು ಬೆಳೆಗಾರ ಈರಣ್ಣ ಭಜಂತ್ರಿ ಎಂಬುವರು ಮಾತನಾಡಿ, ಈ ಕಾರ್ಖಾನೆಗೆ 3 ಜಿಲ್ಲೆಯ ರೈತರು ಕಬ್ಬು ಕಳಿಸಿಕೊಡುತ್ತಾರೆ. ಕಲಬುರಗಿ, ಯಾದಗಿರಿ ಹಾಗೂ ವಿಜಯಪುರ ಜಿಲ್ಲೆಯ ರೈತರು ತಾವು ಬೆಳೆದ ಕಬ್ಬನ್ನು ಈ ಕಾರ್ಖಾನೆಗೆ ತರುತ್ತಾರೆ. ಆದರೆ ಇಲ್ಲಿನ ಆಡಳಿತ ಮಂಡಳಿ ರೈತರಿಗೆ ಮೋಸ ಮಾಡುತ್ತಾ ಬಂದಿದೆ ಎಂದು ಆಪಾದಿಸಿದರು. ಸರ್, ಇಲ್ಲಿ ಪ್ರತಿಭಟನೆ ಮಾಡಲು ಕಾರಣ ಏನಂದ್ರೆ, ನಮ್ಮ ರೈತರಿಗೆ 2017-18 ಸಾಲಿನಲ್ಲಿ ರೇಣುಕಾ ಶುಗರ್ ಫ್ಯಾಕ್ಟರಿ, ಈ ಶುಗರ್ ಫ್ಯಾಕ್ಟರಿ 179 ರೂಪಾಯಿ ಯಥೇಚ್ಛಾಗಿದೆ. ಯಾಕಾಗ್ಯದ ಅಂತ ಕೇಳಿದ್ರೆ, ಎಲ್ಲ ಅವ್ರದ್ದೊಂದು ರೇಟೇ ಬೇರೆ, ನಮ್ಮದೊಂದು ರೇಟೇ ಬೇರೆ ಅಂತ ಹೇಳ್ತಾರೆ. ಇವರು ಒಂದು ಶುಗರ್ ಫ್ಯಾಕ್ಟ್ರಿ ಒಂದು ರೇಟ್ ಇರ್ತದೆ, ಒಂದು ಶುಗರ್ ಫ್ಯಾಕ್ಟ್ರಿ ಒಂದು ರೇಟ್ ಇರ್ತದೆ ಅಂದ್ರೆ ಇರ್ತದೆ. ಅದರಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸ್ಮೆಲ್ ಏನದ ಕಮ್ ಬರ್ತದೆ ನಮಗೆ ರೇಟ್. ಇದು ಕೆಜಿ ಲೆಕ್ಕದಾಗ ಶುಗರ್ ಕಮ್ ಬರ್ಲಾಗ್ತದೆ. ಆ ರೇಟಿನ ಪ್ರಕಾರ ನಾವು 170 ರೂಪಾಯಿ ಕಮ್ ಹಾಕಿ ಹೊತ್ತು ನಿನ್ನ ನಮಗೆ ಮಾತುಕತೆ ಆಡಿದ್ರು, ಅದಕ್ಕೆ ಒಪ್ಪಂಗಿಲ್ಲ. ನಾವು ಇದೇ ಗುಲ್ಬರ್ಗಾ ಜಿಲ್ಲಾದಾಗಿರ್ತಕ್ಕಂಥ ರೇಣುಕಾ ಫ್ಯಾಕ್ಟ್ರಿ ಮತ್ತು 70 ರೂಪಾಯಿ ಕರೆಕ್ಟ್ ಇದೆಯಾ ಕಡಿಮೆ ಇದೆಯಾ ಕಮ್ಮಿ ಅಂತ ಹೇಳಿದ್ರೆ ಶುಗರ್ ಕಮ್ ಬರ್ಲಾಕತ್ತದೆ ನಮ್ಗೆ. ನಾವು ಈಗಾಗಲೇ ಕಾರ್ಖಾನೆಗೆ ಮನವಿ ಮಾಡಿಕೊಂಡರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಹೀಗಾಗಿ ಅನಿರ್ದಿಷ್ಟ ಪ್ರತಿಭಟನೆ ಮುಂದಾಗಿದ್ದೇವೆ. ರೈತರು ಬೆಳೆದ ಬಾಕಿ ಹಣವನ್ನು ಕೊಡದಿದ್ದರೆ ಕಾರ್ಖಾನೆ ಮುಚ್ಚುತ್ತೇವೆ. 1 ಟನ್ ಕಬ್ಬಿಗೆ 4,500 ರೂಪಾಯಿ ತೆರಿಗೆ ಕಟ್ಟುತ್ತೇವೆ, ಆದರೆ ನಾವು ಬೆಳೆದ ಕಬ್ಬಿನ ಹಣ ಕೊಡುತ್ತಿಲ್ಲ ಎಂದು ದೂರಿದರು. ಒಟ್ಟಾರೆ ಬಾಕಿ ಉಳಿದಿರುವ ಕಬ್ಬಿನ ಹಣವನ್ನು ನೀಡಬೇಕು, ಇಲ್ಲದಿದ್ದರೆ ಅನಿರ್ದಿಷ್ಟ ಹೋರಾಟ ಮುಂದುವರಿಸುತ್ತೇವೆ ಎಂದು ರೈತ ಸಂಘ ಹೇಳಿದೆ. ಈ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಅನೇಕ ಸಂಘಟನೆಗಳು ಸಾಥ್ ನೀಡಿವೆ.